ರಾಗ ಅಂದಾಗ ಮಿತ್ರಾಜಿ ಅಂತಾಗೇ ನಮಗೆ ಕಾಮಿಡಿ, ಅವರು ನಮ್ಮನ್ನ ಎಲ್ಲರನ್ನೂ ಗೆಲ್ಸಿರೋದು ಥ್ರೂ ಹಿಸ್ ಕಾಮಿಡಿ ಮ್ಯಾನರಿಸಮ್ಸ್ ಎಲ್ಲ. ರಾಗದಲ್ಲಿ ಕಾಮಿಡಿ ಎಲ್ಲಿರ್ಬೋದು ಇಷ್ಟೊಂದೆಲ್ಲ ನಾವು ಸೀರಿಯಸ್ ಆಗಿ ಸೆಂಟಿಯಾಗಿ ಮಾತಾಡ್ಬೇಕಾರೆ ಅಂತ? ಇಲ್ಲ, ರಾಗದಲ್ಲಿ ಟು ಬಿ ಫ್ರ್ಯಾಂಕ್ ಮಿತ್ರನಿಂದ ಕಾಮಿಡಿಯನ್ನು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಮಿತ್ರ ಕಾಮಿಡಿ ಮಾಡಲ್ಲ, ಈಸ್ ಅ ವೆರಿ ಸೀರಿಯಸ್ ಕ್ಯಾರೆಕ್ಟರ್, ರಿಯಲ್ ಮಿತ್ರ. ನೀವು ಕಾಮಿಡಿ ಮಿತ್ರನ ನೋಡಿದೆ, ನಾನು ನಿಜ ಜೀವನದಲ್ಲಿ ಯಾವ ರೀತಿ ತುಂಬ ಸೀರಿಯಸ್ ಆಗಿರ್ತೀನೋ ಆ ಸೀರಿಯಸ್ ಮಿತ್ರನ ನೋಡ್ತೀರಿ. ತುಂಬ ವೇದಾಂತಗಳನ್ನು, ಭಾಳ ತತ್ವಗಳನ್ನು ಭಾಳ ಅರ್ಥಪೂರ್ಣವಾಗಿ, ಘಂಟಾಘೋಷವಾಗಿ, ಸಾರಾಸಗಟ್ಟಾಗಿ ಸಮಾಜಕ್ಕೆ ನಾಟುವ ರೀತಿಯಲ್ಲಿ ಮಾತಾಡುವಂಥ ಭಾಳ ಕಾನ್ಫಿಡೆನ್ಸ್ ಇರುವಂಥ ಒಂದು ಕುರುಡನ್ ಪಾತ್ರ. ಅದಕ್ಕೂ ತದ್ರುವಂಥ ಪಾತ್ರ ಭಾಮವರದು, ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥ ಒಂದು ಪಾತ್ರ. ಆ ಕುರುಡಿಗೆ ಈ ಕುರುಡ ಯಾವ ರೀತಿ ದಾರಿ ತೋರಿಸ್ತಾನೆ ಅನ್ನೋದೇ ಸಿನಿಮಾ. ನೋಡಿ, ಎಂಜಾಯ್ ಮಾಡಿ. ಸೂಪರ್. ಸೊ ಇವಾಗ ಏನಾಗ್ತಿದೆ ಅಂದರೆ, ರಿಯಲ್ ಲೈಫಲ್ಲಿ ಹೆಂಗಿದ್ದೀರೋ ಹಂಗೆ ಸ್ಕ್ರೀನ್ ಮೇಲೆ ನೀವು ಬರ್ತಾ ಇದ್ದೀರಾ, ಭಾಮವರ್ ರಿಯಲ್ ಲೈಫಲ್ಲಿ ಎಷ್ಟು ಜೋವಿಯಲ್ ಆಗಿ ಹೇಗಿದ್ದಾರೋ ಅವ್ರು ಹಂಗೆ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಸೂಪರ್. ಸೊ ನಮ್ಮ ಮಿತ್ರ ಎಂಟರ್ಟೈನರ್ಸ್ ಆ್ಯಂಡ್ ಸಿನಿ ಕ್ರಿಯೇಷನ್ಸ್ ಮತ್ತು ಮಿತ್ರ ಹಾಲಿಡೇಸ್, ಇವರೆಲ್ಲರೂ ಅಂದರೆ ಎಲ್ಲ ನಿಮ್ಮ ಹೆಸರಲ್ಲಿ ನಡೀತಾರೋದ್ರಿಂದ, ರಾಗ ಸಿನಿಮಾಗೇನೆ ನಾನು ಪ್ರೊಡ್ಯೂಸರ್ ಆಗಿ ಎಂಟ್ರ್ ಆಗಬೇಕು ಅಂತ ಓಪನ್ ಆಗಿ ನೀವು ಬಂದಿರೋದಕ್ಕೆ ನನಗೆ ಅರ್ಥ ಆಗ್ತದೆ. ಬಿಕಾಸ್ ದ ರಿಯಲ್ ಯೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದನ್ನು ಬಿಟ್ಟು ಬೇರೆ ಏನಾದರೂ ರೀಸನ್ಸ್ ಇದೆ ನೀವು ಪ್ರೊಡ್ಯೂಸ್ ಮಾಡಿ? ಕತೆ ಚೆನ್ನಾಗಿತ್ತು. ಒಂದು ಒಳ್ಳೆ ಕೊಟ್ಟಾಗ ಮೊದಲು ಆರಂಭ ಯಾವತ್ತು ಅದ್ಭುತವಾಗಿರಬೇಕು, ಹಾಗಾಗಿ ಆರಂಭದ ಸ್ಕ್ರಿಪ್ಟ್ ಅದ್ಭುತವಾಗಿರಬೇಕು ಉದ್ದೇಶಕ್ಕೋಸ್ಕರ. ಇದನ್ನು ರಿಯಲ್ ಆಗಿ ಟು ಬಿ ಫ್ರ್ಯಾಂಕ್ ಈ ಸಿನಿಮಾನ ನಾನು ಪ್ರೊಡ್ಯೂಸ್ ಮಾಡಬೇಕಾಗಿರಲಿಲ್ಲ, ಅದನ್ನು ಪಿ ಸಿ ಶೇಖರ್ ಅವರೇ ಪ್ರೊಡ್ಯೂಸ್ ಮಾಡೋಕ್ಕೆ ರೆಡಿ ಇದ್ದರು. ಈ ಕಥೆನ 2002 ವಿಕ್ರಮ್ ಅವರಿಗೋಸ್ಕರ, ತಮಿಳು ನಟ ವಿಕ್ರಮ್ ಅವರಿಗೋಸ್ಕರ ಮಾಡುವಂಥ ಕತೆ. ಕಾರಣಾಂತರಗಳಿಂದ ಅವ್ರು ಮಾಡಿಲ್ಲ, ಅವ್ರು ಮಾಡಿದಿರೋಕ್ಕೋಸ್ಕರ ಆ ಭಾಗ್ಯ ನನಗೆ ಸಿಕ್ಕಿದೆ, ನನ್ನ ಬ್ಯಾನರ್ಗೆ ಸಿಕ್ಕಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ಶೇಖರ್ ಸರ್. ಫ್ಯಾಂಟಾಸ್ಟಿಕ್ ಸರ್. ಸೊ ಕನ್ಕ್ಲೂಷನ್ ಬರೋದಾದರೆ, ಒಂದಷ್ಟು ಸಿನಿಮಾಗಳು ಈಗ ರೀಸೆಂಟಾಗಿ ಕೂಡ, ಸುಮ್ಮನೆ ಅದನ್ನು ಓಪನಾಗಿ ನಾವು ಮಾತಾಡಬೇಕು ಹೇಳಬೇಕು ಅಂದರೆ, ಕಾಬಿಲ್ ಸಿನಿಮಾನ ನಮ್ಮ ಟ್ರೈಲರ್ಗೆ ಅಥವಾ ನಮ್ಮ ಪೋಸ್ಟರ್ಗೆ ತುಂಬ ಕಂಪೇರ್ ಕೂಡ ಮಾಡಿದ್ರು ಒಂದಷ್ಟು ಕಡೆ. ರಾಗಾನು ಏನಪ್ಪ, ಇಬ್ಬರು ಹೀರೋ ಹೀರೋಯಿನ್ ಬ್ಲೈಂಡು, ಅಲ್ಲೂ ಹೀರೋ ಹೀರೋಯಿನ್ ಬ್ಲೈಂಡು ಅಂತ, ಅದನ್ನು ಕ್ಲಾರಿಫಿಕೇಶನ್ ಮಿತ್ರಾಜಿ ಕೊಡೋದಾದರೆ. ರಾಗಾಗೆ ಕಂಪ್ಯಾರಿಸನ್ ಖಂಡಿತ ಇಲ್ಲ, ಯಾಕಂದರೆ ಕಾಬಿಲ್ ಚೆನ್ನಾಗಿಲ್ಲ, ಕಾಬಿಲ್ ತುಂಬ ಅದ್ಭುತವಾದ ಸಿನಿಮಾ, ರಾಗ ಅದಕ್ಕಿಂತ ಅದ್ಭುತವಾದ ಸಿನಿಮಾ. ಯಾಕಂದರೆ ಬೇರೆ ರೀತಿಯ ಶೈಲಿ, ಅಂದರೆ ಒಂದು ರೆಟ್ರೋ ಫೀಲ್ ಇಟ್ಕೊಂಡು ಒಂದು ಬೇರೆ ಪ್ರಪಂಚವನ್ನು ಕ್ರಿಯೇಟ್ ಮಾಡಿದ್ದೀವಿ, ಒಂದು ಒಂದು ಕಾಲ್ಪನಿಕ ಪ್ರಪಂಚದಲ್ಲಿ ನಡೆಯುವಂಥ ಒಂದು ಅದ್ಭುತ ಕಥೆಯನ್ನು ಮಾಡಿದ್ದೀವಿ. ಎಲ್ಲೂ ಲೌಡ್ನೆಸ್ ಇಲ್ಲದೆ, ಅಂದರೆ ತುಂಬ ಹೊಡೆದಾಟ ಬಡದಾಟ, ಒಂದು ಕುರುಡನ ಸ್ಟೀಮ್ ಲೈನ್ ಫ್ರೇಮ್ ಲೈನ್ನಲ್ಲಿ ಏನೆಲ್ಲ ನಡೀಬೇಕು, ಅವನ ಭಾವನೆಗಳು ಮತ್ತು ಅವಳ ಭಾವನೆಗಳು, ಅವರಿಬ್ಬರ ಪ್ರೀತಿ ಒಂದು ರಾಗವಾಗಿ ಕನ್ವರ್ಟ್ ಆದಾಗ ಹೆಂಗೋಗುತ್ತೆ, ಮಧ್ಯದಲ್ಲಿ ಯಾರಿಗಾದರೂ ದೃಷ್ಟಿ ಬಂದರೆ ಏನಾಗುತ್ತೆ, ಈ ಬಣ್ಣ ಹಣ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಕುರುಡರಿಗೆಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಕುರುಡರಿಗೆ ಮಾತ್ರ ಎಲ್ಲರೂ ಸಮನಾಗಿ ಕಾಣೋದು, ಎಲ್ಲರೂ ಕಪ್ಪೆ, ಎಲ್ಲರೂ ಕತ್ತಲೆಯಲ್ಲೇ ಕಾಣೋದು ಒಬ್ಬರಿಗೆ ಮಾತ್ರ. ಅಕಸ್ಮಾತ್ ಒಬ್ಬರಲ್ಲಿ ಬೆಳಕು ಬಂದರೆ ಏನಾಗುತ್ತೆ ಅನ್ನೋದೇ ಸಿನಿಮಾ. ಕತೆ ಜಾಸ್ತಿ ಹೇಳಬಾರ್ದು. ಮಾರ್ಚಲ್ಲಿ ರಿಲೀಸ್ ಆಗ್ತಾ ಇದೆ, ಸಖತ್ತು ಖುಷಿ ಕೊಡುತ್ತೆ. ನವಿರಾದ, ಸುಂದರವಾದ, ಅರ್ಥಪೂರ್ಣವಾದ, ಕನ್ನಡತನ ಇರುವಂತಹ, ಎಲ್ಲೂ ಅಶ್ಲೀಲತೆ ಇಲ್ಲದೆ ಇರುವಂತಹ, ಯಾವುದೇ ದ್ವಂದ್ವಾರ್ಥಗಳ ಸಂಭಾಷಣೆ ಇಲ್ಲದೆ ಇರುವಂತಹ ಒಂದು ಸುಂದರ ಸಿನಿಮಾ ರಾಗ. ನೋಡಿ, ಎಂಜಾಯ್ ಮಾಡಿ. ಸೂಪರ್ ಮಿತ್ರಾಜಿ. ರಾಗ ಸಿನಿಮಾದ ಈ ಮಾತುಕತೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.